ಹಲೋ ಹೇಳಿ. ಹಲೋ ರೀ, ಎಲ್ಲಿದ್ದೀರಾ? ಯಾಕೆ? ಏನಿಲ್ಲ ರೀ, ನೀವು ಆಫೀಸ್ನಲ್ಲೇ ಇದ್ದೀರಿ ತಾನೆ? ಹೌದು ಕಣೆ, ಆಫೀಸ್ನಲ್ಲೇ ಇದ್ದೀನಿ. ಏನಿವಾಗ? ಏನಿಲ್ಲ ರೀ, ಇವತ್ತು ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಿದ್ದಲ್ಲ. ಹಾಂ ಹಾಂ, ಅವಳೇ ಶ್ಯಾಮಲಾ. ಏನಾಯ್ತು ಅವಳಿಗೆ? ಏನಿಲ್ಲ ರೀ, ಅವಳು ಇವತ್ತು ಓಡಿ ಹೋದ್ಲಂತೆ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ, ನೀವು ಆಫೀಸ್ನಲ್ಲಿ ಇದ್ದೀರಾ ಇಲ್ಲ ಅಂತ. ರೀ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಬೇಕು. ಆಯ್ತು, ಕೇಳಿಚಿನ ಹೇಳೋಣ. ಏನಿಲ್ಲ ರೀ, ಸಂಸಾರಿಗೂ ಸನ್ಯಾಸಿಗೂ ಏನು ವ್ಯತ್ಯಾಸ ಹೇಳಿ ನೋಡೋಣ. ಅದೇನು ತುಂಬ ಸಿಂಪಲ್ ಕಣೆ. ಹೌದಾ ರೀ, ಹೇಳ್ರಿ. ಹುಲಿ ಚರ್ಮದ ಮೇಲೆ ಯಾರು ಮಲಗ್ತಾರೋ ಅವರು ಸನ್ಯಾಸಿ ಕಣೆ. ಹುಲಿ ಜೊತೆ ಮಲಗೋನು ಸಂಸಾರಿ ಕಣೆ. ಅಲ್ರಿ, ನಿನ್ನೆ ಕಣ್ಣಿನ ದವಾಖಾನಿಗೆ ಹೋಗಿದ್ರಿ, ಯಾಕ್ರಿ? ಏನಾಗಿತ್ತು? ಏನಿಲ್ಲ ಕಣೆ, ಕಣ್ಣ ಚೆಕ್ ಮಾಡಿಸ್ಬೇಕಿತ್ತು. ಎಲ್ಲ ಸರಿಯಾಗಿ ಕಾಣುತ್ತಲ್ರಿ, ಮತ್ತೆ ಯಾಕೆ ಹೋಗಿದ್ರಿ? ನಿನ್ನಲ್ಲಿ ಅಂತದೇನ್ ನೋಡಿ ಮದುವೆ ಆದಂತ ಕಣ್ಣು ಚೆಕ್ ಮಾಡ್ಸೊಂಬರ್ಕೊಂತೀನಿ. ರೀ, ಇವತ್ತು ಸಂಡೇ, ನೀವು ಭಾಳ ದಿನ ಆಯ್ತು ನನಗೆ ಹೊರಗೆ ಕರ್ಕೊಂಡೋಗಿಲ್ಲ. ಅದಕ್ಕೇನೆ ಈಗ? ಏನಿಲ್ಲ ರೀ, ಇವತ್ತಾದ್ರೂ ಹೊರಗೆ ಕರ್ಕೊಂಡೋಗಿ ನಾ ಜೀವನದಲ್ಲಿ ಒಮ್ಮಿನೂ ತಿಂದಿರಬಾರ್ದು ಅಂತ ವಸ್ತು ನಾ ತಿನ್ನಿಸ್ರಿ. ಹೌದಾ ಕಣೆ? ಆಯ್ತು, ಏನ್ ತಿನ್ಸ್ತೀರಿ? ಏನಿಲ್ಲ ಕಣೆ, ಮಣ್ಣಿದೆಯಲ್ಲ ಅದನ್ನೇ ತಿನ್ನು. ನೀ ಯಾವತ್ತು ತಿಂದೇ ಇಲ್ಲ ಅದನ್ನ. ರೀ, ನಮ್ಮ ಮದುವೆ ಆಗಿ 5 ವರ್ಷ ಆಯ್ತು. ಈಗಾದರೂ ರೋಡ್ನಲ್ಲಿ ಹೋಗಬೇಕಾರ ಆ ಕಾಲೇಜ್ ಹುಡುಗರಿ ಲೈನ್ ಹೊಡೆದ್ ಬಿಡ್ರಿ. ಲೇ ಕಣೆ, ಅದನ್ನ ಬಿಡಕ್ಕಾಗಲ್ಲ. ಯಾಕ್ರಿ? ಲೇ ಚಿನ್ನ, ಕುಕ್ಕರು ಎಷ್ಟೇ ಹಳೇದಾದರೂ ಸೀಟಿ ಹೊಡೆದು ಬಿಡುತ್ತಾನೆ. ರೀ, ನಾನು ಒಂದು ವಾರ ಆಯ್ತು ನೋಡಕ್ಕೂತೀನಿ. ದಿನ ಅಡಿಗೆ ಮನೆಗೆ ಹೋಗ್ತೀರಾ, ಸಕ್ಕರೆ ಡಬ್ಬಿ ತೆಗಿತೀರಾ, ನೋಡ್ತೀರಾ. ಏನ್ರಿ, ತೆಲೆಗಿಲಿ ಕಟ್ಟಿದ? ಇಲ್ಲ ಕಣೆ, ಡಾಕ್ಟರ್ ಹೇಳಿದ್ದಾರೆ. ಏನ್ರಿ ಡಾಕ್ಟರ್ ಹೇಳಿದಾರ? ಏನಂತ? ನಿಮಗೆ ಶುಗರ್ ಇದೆ, ಹಾಗಾಗಿ ದಿನಾನು ನಿಮ್ ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡ್ಲೇಬೇಕಂತ. ಅದಕ್ಕೆ ಕಣೆ, ದಿನಾಲು ಸಕ್ಕರೆ ಡಬ್ಬಿಯಲ್ಲಿ ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ರೀ, ನೀವು ನನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ. ಯಾಕೆ ಕಣೆ? ಏನ್ರಿ, ಮೊದಲು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರಿ, ಈಗ ಸರಿಯಾಗಿ ನೋಡ್ಕೊಂತಿಲ್ಲ. ಅದಕ್ಕೇನಾಯ್ತೆ ಕಣೆ ಈಗ? ಏನಿಲ್ಲ, ನೀವು ಹೀಗೆ ಮಾಡಿದ್ರೆ ನರಕದಲ್ಲೂ ನಿಮಗೆ ಜಾಗ ಸಿಗೋದಿಲ್ಲ. ಅಯ್ಯೋ, ಸಿಗದಿದ್ದರೆ ಚಲೋ ಆಯ್ತು ಬಿಡೆ, ಎಲ್ಲ ಕಡೆ ನಿನ್ನ ಜೊತೆ ಎಲ್ಲಿ ಬರಲಿ. ಲೇ ಚಿನ್ನು, ನಿನ್ನೆ ನಲ್ಲಿಯಲ್ಲಿ ನೀರು ಹಿಡಿಬೇಕಾದ್ರೆ ಪಕ್ಕದ ಮನೆ ಪರಿಮಳಗೆ ಪೈಪ್ ಎಲ್ಲ ಹೊಡೆದು. ಇಲ್ಲ ರೀ, ನಾನ್ ನಿಜವಾಗ್ಲೂ ಆ ತಾಮ್ರದ ಕೊಡದಲ್ಲಿ ಹೊಡಿಬೇಕಂದ್ರೆ ಬಹಳ ಭಾರ, ಇದಕ್ಕೆ ನಂಗೆ ಎತ್ತಲಿಕ್ಕೆ ಆಗ್ಲಿಲ್ಲ ರೀ, ಅದಕ್ಕೆ ಪೈಪ್ ಅಲ್ಲಿ ಹೊಡೆದೆ. ಅಯ್ಯೋ ಬ್ಯಾಡ ಬಿಡಮ್ಮ, ನೀ ಪೈಪ್ ಅಲ್ಲಿ ಹೊಡೆದಿದ್ದು ಚೆನ್ನಾಗಿದೆ, ತಾಮ್ರದ ಕೊಡದಲ್ಲಿ ಹೊಡೆದಿದ್ರೆ ಅಷ್ಟೇ. ಲೇ, ನಿನ್ನೆ ಆಫೀಸಲ್ಲಿ ಪಲಾವ್ ತಿನ್ಬೇಕಾದ್ರೆ ಎಲ್ಲರೂ ಬೈದ್ ಬಿಟ್ರು. ಯಾಕ್ರಿ, ಚೆನ್ನಾಗಿರ್ಲಿಲ್ವಾ? ಇಲ್ಲ ಕಣೆ, ಪಲಾವ್ ಪೂರ್ತಿ ಪೇಸ್ಟ್ ವಾಸನೆ ಇತ್ತು. ಅದಾರಿ, ನಿನ್ನೆ ಮನೆಯಲ್ಲಿ ಲವಂಗ ಪುದೀನ ಎಲ್ಲ ಖಾಲಿ ಆಗಿತ್ರಿ. ಮನೆಯಲ್ಲಿ ಎಲ್ಲ ಹುಡುಕಿದೆ, ಸಿಗ್ಲೇ ಇಲ್ಲ. ಕೊನೆಗೆ ಆ ಪೇಸ್ಟ್ ಸಿಕ್ತ್ರಿ. ಪೇಸ್ಟಲ್ಲಿ ಲವಂಗ ಪುದೀನ ಇದೆ ಅಂತ ಬರ್ದಿತ್ರಿ. ಅದಕ್ಕೆ ರೀ ಅದನ್ನೇ ಹಾಕಿ ಪಲಾವ್ ಮಾಡಿದೆ. ರೀ, ಪಕ್ಕದ ಮನೆ ಶ್ಯಾಮ್ ನೋಡ್ರಿ, ಬಿಸ್ನೆಸ್ ಟ್ರಿಪ್ಗೆ ಅಂತ ಅಮೇರಿಕಾ ಇಂಗ್ಲೆಂಡ್ಗೆಲ್ಲ ಹೋಗಿ ಬಂದಿದ್ದಾರೆ, ನೀವು ಅದೀರಾ? ಹೌದು ಕಣೆ, ಅವನು ಹೋಗಿದ್ದು ಒಬ್ಬನೇ, ಅವನ ಹೆಂಡತಿ ಜೊತೆ ಏನಲ್ಲ. ಅದಕ್ಕೇನ್ರಿ, ಅವನ ಹೆಂಡತಿ ಜೊತೆ ಹೋದ್ರೆ ಏನಾಗುತ್ತೆ? ಒಬ್ಬನೇ ಹೋಗಿದ್ದಕ್ಕೆ ಇಂಗ್ಲೆಂಡು ಅಮೇರಿಕಾ ಸುತ್ತಿ ಬಂದಿದ್ದಾನೆ. ಹೆಂಡತಿ ಜೊತೆ ಹೋಗಿದ್ರೆ ಬಿಗ್ ಬೇಜಾರು ಮುಗಿಸ್ಕೊಂಡು ಸಂಜೆ ಮನೆಗೆ ಬರಕ್ ಆಗ್ತಿದ್ದಿಲ್ಲ. ಲೇ ಚಿನ್ನ, ನಿನ್ನೆ ಕಳ್ಳರು ಮನೆಗೆ ನುಗ್ಗಿ ಎಲ್ಲ ವಸ್ತುನು ಕದ್ಕೊಂಡೋಗಿದ್ದಾರೆ, ಆದರೆ ಟಿವಿ ಮಾತ್ರ ಬಿಟ್ಟು ಹೋಗಿದ್ದಾರೆ. ಯಾಕೆ ಕಣೆ? ಅದಾರಿ, ಆ ಟೈಮಲ್ಲಿ ನಾನು ಅಗ್ನಿಸಾಕ್ಷಿ ಧಾರಾವಾಹಿ ನೋಡ್ತಿದ್ರಿ, ಅದಕ್ಕೆ ಅದನ್ನ ಬಿಟ್ಟು ಹೋಗಿದ್ದಾರೆ. ರೀ, ಮುಂದಿನ ತಿಂಗಳು ನಿಮ್ಮ ಬರ್ತಡೇ ಅಲ್ಲ, ಏನ್ ಗಿಫ್ಟ್ ಕೊಡ್ಲಿ? ಏನು ಬೇಡ ಕಣೆ. ರೀ,
ಏನಾದರೂ ಗಿಫ್ಟ್ ತಗೊಳ್ಳಿ, ಶರ್ಟ್ ಆರೆ ತಗೊಳ್ಳಿ, ಪ್ಯಾಂಟ್ ಆರೆ ತಗೊಳ್ಳಿ. ಲೇ ನನಗೆ ಏನು ಗಿಫ್ಟೇ ಬೇಡ, ಸುಮ್ಮನಿರು. ಸರಿ, ಹಾಗೆ ಅಂದರೆ ಹೇಗೆ, ನಿಮ್ಮ ಬರ್ತಡೇ ಇದೆ, ಏನಾದರೂ ನೀವು ಗಿಫ್ಟ್ ತಗೊಳ್ಳೇಬೇಕು. ಆಯಿತು ಕಣೆ, ನೀನು ಗಿಫ್ಟ್ ಕೊಡಲೇಬೇಕಂತ ನಿರ್ಧಾರ ಮಾಡಿದರೆ ಕೊಡು. ಹೌದಾ ರೀ, ಏನು ಕೊಡಲಿ? ನನಗೆ ಡೈವರ್ಸ್ ಕೊಟ್ಬಿಡು. ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.